ವಿಪಕ್ಷ ನಾಯಕ ಹುದ್ದೆಗೆ ಆರ್ ಅಶೋಕ್ ನಾಲಾಯಕ್ ಅಂತ ಶ್ರೀರಾಮ ಸೇನೆಯ ಮುಖಂಡ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದಾರೆ. ವಿಪಕ್ಷ ನಾಯಕ ಹುದ್ದೆಗೆ ಆರ್ ಅಶೋಕ್ ನಾಲಾಯಕ್ ಪ್ರಮೋದ್ ಮುತಾಲಿಕ್ ಲೇವಡಿ ಮಾಡಿದ್ದಾರೆ. ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ದೆ ಅಶೋಕ್. ಕಾಂಗ್ರೆಸ್ನವರು ಯಾರೂ ಇಂತಹ ಕೆಲಸ ಮಾಡಿಲ್ಲ. ಇದು ಹಿಂದೂ ಕಾರ್ಯಕರ್ತರಿಗೆ ಅಶೋಕ್ ಕೊಟ್ಟ ಕೊಡುಗೆ. ಆರ್ ಅಶೋಕ್ ಮತ್ತು ಜಮೀರ್ ಅಹಮದ್ ಪಾರ್ಟ್ನರ್. ರಾಜ್ಯದ ಯಾವ ಹಿಂದೂಗಳಿಗೂ ಅಶೋಕ್ ಬೆಂಬಲಿಸಿಲ್ಲ, ಬೆಂಬಲವನ್ನ ಕೊಟ್ಟಿಲ್ಲ, ಸಪೋರ್ಟ್ ಮಾಡಿಲ್ಲ. ಅಶೋಕ್ ಒಬ್ಬ ಅಯೋಗ್ಯ ವಿಪಕ್ಷನಾಗಲು, ವಿಪಕ್ಷ ನಾಯಕನಾಗಲು ನಾಲಾಯಕ್. ಈ ರೀತಿಯಾಗಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆರ್ ಅಶೋಕ್ ಅವರ ವಿರುದ್ಧವಾಗಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಸಹಕಾರ ನೀಡ ಸರಿಯಾಗಿ ವಾದ ಮಂಡನೆ ಮಾಡದೆ, ಸರಿಯಾಗಿ ಅವಕಾಶವನ್ನು ಕೊಡದೆ ಹಿಂದೂ ಸಂಘಟನೆಗಳ ಮೇಲೆ ಒತ್ತಾಯವನ್ನು ಮಾಡಿ ಪಕ್ಕಕ್ಕೆ ಸರಿಸಿದಂತ ವ್ಯಕ್ತಿ ಆರ್ ಅಶೋಕ್. ಸೊ ಹೀಗೆ ಆರ್ ಅಶೋಕ್ ಅವರ ಬಣ್ಣ ಅವರ ಬಾಯಿಯಿಂದನೇ ಬಯಲಾಗಿದೆ. ಅಯೋಗ್ಯ ಇವತ್ತು ವಿರೋಧ ಪಕ್ಷದ ನಾಯಕರು ಅಂತ ನಾನು ಹೇಳ್ತಾ ಇದ್ದೀನಿ. ಅಂಥ ವ್ಯಕ್ತಿನ ಕರ್ನಾಟಕದ ವಿರೋಧ ಪಕ್ಷದ ನಾಯಕ ಆಗಕ್ಕೆ ನಾಲಾಯಕಿದ್ದಾರೆ, ಅವರನ್ನ ತಗದು ಹಾಕಬೇಕು ಅಂತ ಹೇಳಿ ರಾಜ್ಯ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮಂಡ್ಯದಲ್ಲೂ ಮಿಲಾಪಿ ಅವ್ರ ಪಕ್ಷದ ಹಿನ್ನೆಲೆಯಲ್ಲಿ ಒಂದೇ ಒಂದು ವ್ಯಕ್ತಿ ಗೆಲ್ಲಲಾರದಾಗಿ ಮಾಡುವಂತಹದ್ದು ಇದೇ ಆರ್ ಅಶೋಕ್ ಅವರು ಮಾಡಿದಂತಹದ್ದು ಅಂತ ಸಾಕಷ್ಟಿದೆ. ಇಡೀ ಕರ್ನಾಟಕದಲ್ಲಿ ಯಾವುದೇ ಹಿಂದೂಗಳಿಗೆ ಸಹಕಾರ ನೀಡದಂತ ಈ ವ್ಯಕ್ತಿ ಅಯೋಗ್ಯ ವ್ಯಕ್ತಿ ಅಂತ ಹೇಳ್ತೀವಿ.